ಸಂಚಾರಕ್ಕೆ. ಕಲಬುರಗಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಮೋದಿ ಬ್ರಿಗೇಡ್ ಕಾರ್ಯಕ್ರಮಕ್ಕೆ ಬರಲು ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಅನುಮತಿಯನ್ನ ಕೊಟ್ಟಿಲ್ಲ. ಪ್ರಧಾನಿ ಮೋದಿ ಅವರ 10 ವರ್ಷಗಳ ಸಾಧನೆ, ಆಡಳಿತದ ಬಗ್ಗೆ ನಡಿಬೇಕಾಗಿದ್ದ ಕಾರ್ಯಕ್ರಮ, ಅದಕ್ಕೆ ಇವ್ರು ಹೋಗ್ಲಿಕ್ಕಿದ್ರು, ಗೆಸ್ಟ್ ಆಗಿ ಕರೆದಿದ್ರು. ಬಟ್ ಈಗ ಅವರು ಬರದಂತೆ ನಿಷೇಧವನ್ನ, ಕಲಬುರಗಿಗೆ ಅವರು ಬರದಂತೆ ಆ ಕಾರ್ಯಕ್ರಮಕ್ಕೆ ನಿಷೇಧ ಹೇರಲಾಗಿದೆ. ಚಿತ್ತಾಪುರದಲ್ಲಿನ ನಮೋ ಬ್ರಿಗೇಡ್ ಕಾರ್ಯಕ್ರಮಕ್ಕೆ ಅವ್ರಿಗೆ ಇನ್ವೈಟ್ ಮಾಡಿದ್ರು. ಏಕಾಏಕಿ ಈ ರೀತಿಯ ನಿರ್ಧಾರ ಯಾಕೆ ಅನ್ನುವಂಥದ್ದು ಪ್ರಶ್ನೆ ಕಾಡ್ತಾ ಇದೆ. ಇದೀಗ ಇವತ್ತು ಅವ್ರು ಹೋಗ್ಲಿಲ್ಲ ಅಂದ್ರೆ ಗೆಸ್ಟ್ ಇನ್ ಯಾರಾಗಿರ್ತಾರೆ, ಮತ್ತು ಇವರನ್ನ ನಿರಾಕರಣೆ ಮಾಡಿದ್ದು, ಇವರ ಪ್ರವೇಶವನ್ನ ಕಲಬುರಗಿ ಆ ಕಾರ್ಯಕ್ರಮಕ್ಕೆ ಯಾಕೆ ಅನ್ನುವಂಥದ್ದೇ ಸದ್ಯದ ಪ್ರಶ್ನೆ. ಉತ್ತರ ಏನ್ ಸಿಗತ್ತೆ ಮುಂದಿನ ಕ್ಷಣಗಳಲ್ಲಿ, ಅಲ್ಲಿನ ಅಧಿಕಾರಿಗಳು ಏನ್ ಕೊಡ್ತಾರೆ ನೋಡ್ತಾ ಹೋಗೋಣ. ತಾಲೂಕು ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಚಕ್ರವರ್ತಿ ಸೂಲಿಬೇಲಿ ಅವರ ಎಂಟ್ರಿಯನ್ನ ನಿಷೇಧ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಬರದಂತೆ ನಿಷೇಧವನ್ನ ಹೂಡಿದ್ದಾರೆ. ಪ್ರಧಾನಿ ಮೋದಿ ಅವರ 10 ವರ್ಷಗಳ ಸಾಧನೆಗೆ ಸಂಬಂಧಪಟ್ಟಂತೆ ನಮೋ ಭಾರತ ಅನ್ನೋ ಕಾರ್ಯಕ್ರಮದ ಹೆಸರಲ್ಲಿ ಇವತ್ತು ಅಂದ್ರೆ ಇವತ್ತಿನ ಕಾರ್ಯಕ್ರಮ ನಡೆಯೋದಿತ್ತು. ಮೊನ್ನೆ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ವಿಧಾನಸೌಧದ ಆವರಣದ ಒಳಗೆ ನಿಂತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಘೋಷಣೆ ಕೂಗಿದ ವಿಡಿಯೋಗಳನ್ನು FSLಗೆ ರವಾನೆ ಮಾಡಿದ್ದು, 6-7 ವಿಡಿಯೋ ಕಲೆ ಹಾಕಿದ್ದಾರೆ. ವಿಡಿಯೋ ಒರಿಜಿನಾಲಿಟಿ ಅಥವಾ ಎಡಿಟ್ ಮಾಡಲಾಗಿದೆಯಾ, ವಿಡಿಯೋದಲ್ಲಿರೋ ಆಡಿಯೋ ಸಿಂಕ್ ಆಗುತ್ತಾ, ಯಾವ ವಿಚಾರದ ಬಗ್ಗೆ ಘೋಷಣೆಯನ್ನು ಕೂಗಲಾಗಿದೆ ಅನ್ನೋದ್ರ ಬಗ್ಗೆ ವರದಿ ನೀಡುವಂತೆ ಮನವಿ ಮಾಡಲಾಗಿದ್ದು, ವಿಡಿಯೋದಲ್ಲಿರೋ ಕೆಲವು ವ್ಯಕ್ತಿಗಳ ಐಡೆಂಟಿಟಿ ಪತ್ತೆಯನ್ನು ಪೊಲೀಸರು ಹಚ್ಚಿದ್ದಾರೆ. ಅಂಥವ್ರನ್ನ ಗೌಪ್ಯ ಸ್ಥಳದಲ್ಲಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. FSLಗೆ ರಿಪೋರ್ಟ್ ಹೋಗಿದೆ, ನೋಡೋಣ ಅದು ಪಾಕಿಸ್ತಾನ್ ಜಿಂದಾಬಾದ ನಾಜಿರ್ಬಾದ್ ಜಿಂದಾಬಾದ ಏನ್ ಕೂಗಿದ್ದಾರೆ ಅಂತ. ಓಕೆ, ಇದೀಗ ಪ್ರಕರಣದ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ, ಮತ್ತು ಆ ಪ್ರಕರಣ ಆ ಒಂದು ವಿಡಿಯೋ ತುಣುಕಲ್ಲಿ ಕೆಲವೊಬ್ರು ಕಾಣಿಸಿದಾರಲ್ಲ ಅಂತವ್ರಗಳನ್ನ ಪತ್ತೆ ಹಚ್ಚಿ ಆ ಒಂದು ಇನ್ವೆಸ್ಟಿಗೇಷನ್ಗೂ ಕೂಡ ಮುಂದಾಗ್ತಾ ಇದ್ದಾರೆ. ಈಗ ಆರೋಪ ಕೇಳಿ ಬರ್ತಾ ಇರುವಂತದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರು ಅಂತ ಒಂದು ಗುಂಪಾದ್ರೆ, ಮತ್ತೊಂದು ಕಡೆ ಇಲ್ಲ ನಾಜಿರ್ ಸಾಬ್ ಜಿಂದಾಬಾದ್ ಅಂದಿದ್ದು ಅಂತ ಸ್ವತಃ ಅವರೇ MPನು ಕೂಡ ಹೇಳಿದ್ರು, ಮತ್ತು ಸಿದ್ದರಾಮಯ್ಯ ಅವರು ಕೂಡ ಟ್ವೀಟ್ ಒಂದು ಸ್ಲೋ ಮೋಷನ್ ವಿಡಿಯೋ ಹಾಕೋದ್ರ ಮುಖಾಂತರ ಟ್ವೀಟ್ ಮಾಡಿದ್ರು. ಬಟ್ ಎಲ್ಲವೂ ಗೊತ್ತಾಗೋದು ನಾವು ನೀವು ಅಂದ್ಕೊಂಡಂಗಲ್ಲ, ರಿಪೋರ್ಟ್ ಏನ್ ಬರುತ್ತೆ ನೋಡೋಣ. ಅದು ಪಾಕಿಸ್ತಾನನ ನಾಜಿರ್ ಸಾಬ ಅಂತ.